हाय फ्रेंड्स, वेलकम बैक माय यूट्यूब चैनल श्वेताज अड़गे मने। ना निम श्वेता सतीश मैसूरिंद। वेरी गुड मॉर्निंग गायज, एलू हेगिदीरा? ई होप एलू चेनागिदीरा अन्कोतीनि। वन्स अगेन वेलकम बैक माय चैनल फ्रेंड्स। नान बंदिदीनि ओंदु इनोवेटिव ब्रेकफास्ट अथवा स्नैक रेसिपी अंताने हेळबहुदु। ब्रेकफास्टू आगते, संजे टी टाइम स्नैकू आगते, मक्कळु लंच बॉक्सू आगते। इवत्तु साटर्डे व्लॉग इदु फ्रेंड्स। साटर्डे अंद्रे लंच बॉक्स इरल्ल, स्नैक मात्र कोडबेकु। सो इदु मल्टी पर्पस रेसिपी अंताने हेळबहुदु। ಎಲ್ಲ ಅದಕ್ಕೂ ಹೆಲ್ತಿನೂ ಕೂಡ ಟೇಸ್ಟಿನೂ ಕೂಡ ಕ್ವಿಕ್ ಆಗೂ ಕೂಡ ಆಗುತ್ತೆ, ಕಡಿಮೆ ಎಣ್ಣೆ ಬಳಸಿನೂ ಕೂಡ ಮಾಡಬಹುದು, ಎಲ್ಲದಕ್ಕೂ ಯೂಸ್ ಆಗಂತದ್ದು ಮಲ್ಟಿ ಪರ್ಪಸ್ ರೆಸಿಪಿ ಅಂತಲೇ ಹೇಳಬಹುದು. ನಾನು ಬಂದಿದ್ದೀನಿ ಫ್ರೆಂಡ್ಸ್ ಒಂದು ಹೆಲ್ತಿ ಕ್ವಿಕ್ ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ ರೆಸಿಪಿ ಜೊತೆ. ನೋಡಿ, 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನಾನು. ಅಕ್ಕಿ ಹಿಟ್ಟು ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಸೋಸ್ಕೊಂಡು ನೀಟಾಗಿ ಕ್ಲೀನ್ ಮಾಡಿರೋಂತ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ 1 ಕಪ್ ಅಷ್ಟು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಬನ್ನಿ ಹೇಗೆ ಮಾಡೋದು ಅಂತ ಕ್ವಿಕ್ ಆಗಿ ತೋರಿಸ್ತೀನಿ, ನೋಡ್ಕೊಂಡು ಬರೋಣ. ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳ್ತೀನಿ. 1 ಚುಟುಕಿ ಉಪ್ಪು ಹಾಕಿದ್ದೀನಿ, ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ನಾನು ಇಲ್ಲಿ 1/2 ಕ್ಯಾಬೇಜ್, 1 ಕಪ್ ಅಕ್ಕಿ ಹಿಟ್ಟಿಗೆ 1/2 ಹೂಕೋಸು, ಎಲೆಕೋಸು ಸಾರಿ, ಎಲೆಕೋಸನ್ನ ನೋಡಿ ನೈಸಾಗಿ ತುರಿದು ಇಟ್ಕೊಂಡಿರೋಂಥದ್ದನ್ನು ಹಾಕ್ತಾ ಇದ್ದೀನಿ. ನೈಸಾಗಿ ತುರಿದು ಇಟ್ಕೊಂಡಿದ್ದೀನಿ, ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಇದನ್ನ ಅಕ್ಕಿ ಹಿಟ್ಟು ಜೊತೆಗೆ ಹಾಕಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಬಿಡೋಣ. ಯಾಕಂದ್ರೆ ಕ್ಯಾಬೇಜು ನೀರು ಬಿಡುತ್ತೆ, ಉಪ್ಪು ಹಾಕಿದೀವಿ. ಸೊ ಅದೇ ನೀರಲ್ಲಿ ಅಕ್ಕಿ ಹಿಟ್ಟು ನೀಟಾಗಿ ಮೈ ಕೊಡ್ಲಿ, ಓಕೆನಾ? ನೋಡಿ ಫ್ರೆಂಡ್ಸ್, ತಗೊಂಡಿದ್ದಂಥ ಕ್ಯಾಬೇಜ್ ಸ್ವಲ್ಪ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಕಲಸ್ತಾ ಇದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ, ಯಾಕಂದರೆ ಈ ಕ್ಯಾಬೇಜಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳಿ, ಓಕೆನಾ? ಅಷ್ಟರಲ್ಲಿ ನಾವು ಈ ಸ್ನ್ಯಾಕ್ ಅಥವಾ ಈ ಬ್ರೇಕ್ಫಾಸ್ಟ್ ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ ಬರಬೇಕು, ಏನೇನು ಇಂಗ್ರೀಡಿಯೆಂಟ್ ಹಾಕಬೇಕು, ಬನ್ನಿ ನೋಡ್ಕೊಂಡು ಬರೋಣ. ಇದು ಮುಚ್ಚಿಟ್ಬಿಡೋಣ 10 ನಿಮಿಷ. ನಾನಿವಾಗ ಇದನ್ನು ಮುಚ್ಚಿಬಿಟ್ಟು ರೆಸ್ಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಖಾರಕ್ಕೆ 2 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು, ನಿಮಗೆ ಕಾಣಿಸ್ತಾ ಇದೆ ಕರಿಬೇವು ಸೊಪ್ಪನ್ನ ನೀಟಾಗಿ ನೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಯಾಕಂದರೆ ಈ ಫ್ಲೇವರ್ ಅರೋಮಾ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. 1 ಬೌಲಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ನಿಮ್ಮ ಹತ್ರ ಪಾಲಕ್ ಸೊಪ್ಪು ಇದ್ದರೆ ಇವನ್ ಪಾಲಕ್ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಎಲ್ಲ ತೊಳೆದು ನೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು, ಮತ್ತು 1 ಬೌಲಷ್ಟು ನೋಡಿ ಪಾಲಕ್ ಸೊಪ್ಪು, ಮತ್ತು 2 ಈರುಳ್ಳಿ, ಸ್ವಲ್ಪ ಜೀರಿಗೆ, ಇಷ್ಟನ್ನು ಸುತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 10 ನಿಮಿಷ ಆಗಲಿ, ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಕಲಸ್ಕೊಳ್ಳೋಣ. ನಾನು ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ಯಾಕಂದರೆ ನಾವು ಅದಕ್ಕೂ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಗರಂ ಮಸಾಲ, ಒಂದೇ ಒಂದು ಚಿಟಿಕೆಯಷ್ಟು, ಕಿಚನ್ ಕಿಂಗ್ ಮಸಾಲ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಅಚ್ಚಕಾರದ ಪುಡಿನೂ ಸದಾ ಯೂಸ್ ಮಾಡ್ಬೋದು. 1 ಸ್ಪೂನಷ್ಟು ನಾನು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ, ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಕಡಲೆ ಹಿಟ್ಟು ಯಾಕೆ ಹಾಕೋತಾ ಇದ್ದೀನಿ ಅಂದರೆ ಇದೆಲ್ಲ ಬಾಂಡಿಂಗ್ಗೆ, ಬಾಂಡಿಂಗ್ ನೀಟಾಗಿ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ, ಓಕೆನಾ? ನಾನು ಆವಾಗಲೇ ಹೇಳಿದೆ ಇದು ಮಲ್ಟಿಪರ್ಪಸ್ ರೆಸಿಪಿ ಅಂತ. ಇದನ್ನು ಸ್ನ್ಯಾಕ್ ಫಸ್ಟ್ ನಾನು ಇದನ್ನು ಸ್ನ್ಯಾಕ್ ಥರ ಹೇಗೆ ಮಾಡೋದಂತ ತೋರಿಸ್ತೀನಿ, ಆಮೇಲೆ ಇದನ್ನು ಬ್ರೇಕ್ಫಾಸ್ಟ್ಗೆ ಯಾವ ಥರ ಮಾಡೋದು ಅಂತಲೇ ತೋರಿಸ್ತೀನಿ. ನಾನು ಮಾಡೋಕ್ಕೆ ಹೊರಟಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಕ್ಯಾಬೇಜ್ ಕಟ್ಲೆಟ್, ಹೆಲ್ತಿ ಟೇಸ್ಟಿ ಕ್ಯಾಬೇಜ್ ಕಟ್ಲೆಟ್ ಮಾಡ್ತಾ ಇದ್ದೀನಿ. ಕ್ಯಾಬೇಜ್ ಕಟ್ಲೆಟ್ನ ನಾನು ಒಂದೇ ಇಂಗ್ರೀಡಿಯೆಂಟು ಒಂದೇ ಥರ ಮಾಡೋದು, ಬಟ್ 2 ರೀತಿ ಮಾಡೋದು ನಾನು ತೋರಿಸ್ತಾ ಇದ್ದೀನಿ. 1 ಐಟಮಲ್ಲೇ 2 ಥರ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈಗ ನಾನು ಫಸ್ಟ್ ಮಾಡ್ತೀನಿ ಕ್ಯಾಬೇಜ್ ಕಟ್ಲೆಟ್, ನೆಕ್ಸ್ಟ್ ಮಾಡ್ತೀನಿ ಕ್ಯಾಬೇಜ್ ರೊಟ್ಟಿ. ಪ್ಲೀಸ್ ಕೊನೆಯ ತನಕ ನನ್ನ ವಿಡಿಯೋ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ,
ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾಸ್ ಅಡುಗೆ ಮನೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಇದಂತೂ ನಿಮಗೆ ಖಂಡಿತ ಪಕ್ಕ ಶೋರ್ 100-200% ಇಷ್ಟ ಆಗಿರುತ್ತೆ. ಇಷ್ಟ ಹಾಗೆ ಆಗುತ್ತೆ, ಯಾಕಂದರೆ ನೀವು ಈ ರೀತಿ ಯಾವತ್ತೂ ಮಾಡಿರಲ್ಲ. 1/2 ಅಂತಲೇ ಹೇಳ್ಬೋದು. 1 to 2 ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಕೊನೆ ತನಕ ನೋಡಿ. ಫಸ್ಟ್ ನಾನು ಸ್ನ್ಯಾಕ್ ಮಾಡ್ತೀನಿ, ಆಮೇಲೆ ನಿಮಗೆ ಬ್ರೇಕ್ಫಾಸ್ಟದು ಎಲ್ಲ ಒಂದೇ ಐಟಮಲ್ಲಿ. ಓಕೆನಾ ನೋಡಿ ಫ್ರೆಂಡ್ಸ್, ನಾನು ಆವಾಗಲೇ ಸಾರಿ ನಿಮಗೆ ತೋರಿಸೋದು ಮರೆತೋಯ್ತು. ಏನಂದರೆ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ, ಇದಕ್ಕೆ 1 spoon ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋದಾದರೆ ಶುಂಠಿನ ತುರಿದುಬಿಟ್ಟು ಸುದಾ ಹಾಕೋಬೋದು. ಇದೆಲ್ಲ ರೆಡಿ ಆಯಿತು, ಇದನ್ನು ಸೈಡ್ಗಿಡೋಣ. ಈಗ ನಾವು ನೋಡಿ 10 ನಿಮಿಷ ಆಗಿತ್ತಲ್ವಾ, ಇದನ್ನೆಲ್ಲ ಮಿಕ್ಸ್ ಮಾಡಿ ಕಲಸಿಟ್ಟು ಮುಚ್ಚಿಟ್ಟು ನೋಡಿ ಯಾವ ಕನ್ಸಿಸ್ಟೆನ್ಸಿಗೆ ನೀರು ಬಿಟ್ಕೊಂಡಿದೆ. ಉಂಡೆ ಕಟ್ಬೋದು ಆರಾಮಾಗಿ, ಆ ಕನ್ಸಿಸ್ಟೆನ್ಸಿಗೆ ನೀರು ಬಿಟ್ಕೊಂಡಿದೆ. ಇವಾಗ ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಏನು ತೋರಿಸ್ದೆ ಪದಾರ್ಥಗಳು ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಳ್ಳೋಣ. ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಹೇಳಿ ಫ್ರೆಂಡ್ಸ್, ನನ್ನ ವಿಡಿಯೋಸ್ ನಿಮ್ಗೆ ಹೇಗೆ ಬರ್ತಾ ಇದೆ, ನಿಮ್ಗೆ ಏನು ಅನ್ನಿಸ್ತಾ ಇದೆ, ಓಪನ್ ಆಗಿ ಹೇಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋತೀರಾ, ಖುಷಿಯಾಗತ್ತೆ. ವಿತ್ ಇನ್ 1/2 hour 1 hour ಅನ್ಸಬ್ಸ್ಕ್ರೈಬ್ ಆಗಿಬಿಡ್ತೀರಾ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಏನಾದರೂ ತಪ್ಪಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ಸಜೆಸ್ಟ್ ಮಾಡಿ, ನಾನು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಸಾರಿ ಆವಾಗಲೇ ವಿಡಿಯೋ ಕಟ್ಟಾಗೋಯ್ತು, ಫೋನ್ ಕೆಳಗಡೆ ಬಿದ್ದೋಯ್ತು. ನೋಡಿ ನಾನು 1 drop ನೀರು ಹಾಕಿಲ್ಲ. ಅದು ಎಷ್ಟು ಅದರಲ್ಲೇ ಈರುಳ್ಳಿಲಿ ಮತ್ತು ನಾವು ಏನು ತುರಿದಿಟ್ಕೊಂಡಿದ್ವಿ ಕ್ಯಾಬ್ರೇಜಲ್ಲಿ ಅದರಲ್ಲೇ ಇದ್ದಿದ್ದ ನೀರು, ಅದನ್ನೇ ಸದಾ ಈ ಥರ ಬಂದಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಟರ್ಮರಿಕ್ ಅರಿಶಿನ ಪುಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ನೋಡಿ 1 drop ಸದಾ ನೀರು ಹಾಕ್ಕೊಂಡಿಲ್ಲ, ಅಷ್ಟು ನೀಟಾಗಿ ಇದು ರೆಡಿ ಆಯಿತು. ಇದನ್ನು ನೀಟಾಗಿ ಕಲಿಸ್ಕೊಂಬಿಡೋಣ, ಬನ್ನಿ ಕಲಿಸ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಎಷ್ಟು ಬೇಗ ರೆಡಿಯಾಗುತ್ತೆ ನೋಡಿದ್ರ, ಇದು ಹೋಮ್ ಮೇಡು, ಹೆಲ್ತಿ ಕೂಡ. ಫಸ್ಟು ನಾವು ಇದನ್ನು ಕಲಿಸ್ಕೊಂಬಿಟ್ಟು ಸ್ವಲ್ಪ ನಮಗೆ ಸ್ನ್ಯಾಕ್ಗೆ ಎಷ್ಟು ಬೇಕೋ ಮಕ್ಕಳಿಗೆ ಅಷ್ಟನ್ನೇ ಎತ್ತಿಟ್ಕೊಬಿಟ್ಟು ಮಿಕ್ಕಿದ್ದೆಲ್ಲ ಈಗ ಸ್ನ್ಯಾಕ್ ಅಂದ ತಕ್ಷಣ ಬೆಳಿಗ್ಗೆ ಏನು ಇದನ್ನೇ ಕೊಡಬೇಕು, ಬೇಕ್ರಿ ಐಟಮೇ ಕೊಡಬೇಕು, ಡಬ್ಬಿಗೆ ಅದೇ ಇದು ಎಂಥದೂ ಇಲ್ಲ ಫ್ರೆಂಡ್ಸ್. ಆ ಥರ ಏನು ರೂಲ್ಸ್ ರೆಗ್ಯುಲೇಷನ್ ಎಂಥದೂ ಇಲ್ಲ. ಮೊನ್ನೆಸಿ ನೋಡಿ ಎಷ್ಟು ನ್ಯಾಚುರಲಾಗಿ ಕಲರ್ಫುಲ್ಲಾಗಿ ನಾವು ಹಾಕಿರೋ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಅರೋಮ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ನೀವು ಖಂಡಿತ ಟ್ರೈ ಮಾಡಿ, ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ಏನೋ ನಮ್ಮಮ್ಮ ಮಾಡಿದರೆ ಹೊಸ ಥರ ಇದೆ ಅಂತ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. 1 chur ಎಣ್ಣೆ ಅಂದರೆ ಸಾರಿ ನೀರು ಹಾಕಿಲ್ಲ ನಾನು, ಅದೇ ಕ್ಯಾಬ್ರೇಜ್ ಮತ್ತು ಈರುಳ್ಳಿಲಿ ಏನು ನೀರು ಬಿಟ್ಕೊಂಡಿದ್ಯೋ ಅದೇ ನೀರಲ್ಲಿ ಕಲಸಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದನ್ನು ಸ್ವಲ್ಪ ನಾನು ಎತ್ತಿಟ್ಕೊಂಡ್ಬಿಡ್ತೀನಿ, ಸ್ನ್ಯಾಕ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಸ್ವಲ್ಪ ಎತ್ತಿಟ್ಕೊಂಡು. ಇದೇ ಹೀಟಲ್ಲಿ ಬ್ರೇಕ್ಫಾಸ್ಟ್ ಹೇಗೆ ಮಾಡ್ಕೊಳ್ಳೋದು ನಾನು ಆವಾಗಲೇ ಹೇಳಿದೆ, 2x1 ಇದು ಅಂತ. ನೋಡಿ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ, ನನಗಿಷ್ಟು ಸಾಕಾಗುತ್ತೆ ಸ್ನ್ಯಾಕ್ ಮಾಡೋಕ್ಕೆ. ಸೊ ನಾನು ಇಷ್ಟು ಹೀಟನ್ನ ಎತ್ತಿಟ್ಕೊಂಡು ಇದರಲ್ಲಿ ನಾನು ಬ್ರೇಕ್ಫಾಸ್ಟ್ ಹೇಗೆ ಮಾಡ್ಕೋತೀನಿ ಬನ್ನಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ನಾನು ಇದು ಸ್ನ್ಯಾಕ್ ಮಾಡೋಕ್ಕಿಂತ ಇಷ್ಟು ಹಿಟ್ಟನ್ನ ಎತ್ತಿಟ್ಕೋತಾ ಇದ್ದೀನಿ. ಎತ್ತಿಬಿಟ್ಟು ಮುಚ್ಚಿಟ್ಬಿಡ್ತೀನಿ, ಸ್ನ್ಯಾಕ್ ಮಾಡೋವಾಗ ತೋರಿಸ್ತೀನಿ. ಓಕೆನಾ? ಇವಾಗ ನೋಡಿ ಇಲ್ಲಿ ನಾನು ಅದೇ ಸೇಮ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ನಾನು ಹೇಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಮೇಡಮ್ ಏನು ಸ್ನ್ಯಾಕ್ ಇದು, ಏನು ಬ್ರೇಕ್ಫಾಸ್ಟ್ ಇದು, ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ನಾನು ಮಾಡೋಕ್ಕೆ ಹೊರಟಿರೋದು ಇದು ಸ್ನ್ಯಾಕ್ ಏನಂದರೆ ಕ್ಯಾಬ್ರೇಜ್ ಕಟ್ಲೆಟ್, ಬ್ರೇಕ್ಫಾಸ್ಟ್ ಏನಂದರೆ ಕ್ಯಾಬ್ರೇಜ್ ಮಸಾಲ ರೊಟ್ಟಿ. ನೋಡಿದ್ರ ಒಂದೇ ಇಂಗ್ರೀಡಿಯೆಂಟು, ಮಾಡೋದೆಲ್ಲ ಒಂದೇ ಪದಾರ್ಥ, ಬಟ್ ಡಿಫ್ರೆಂಟ್ ಆಗಿರುತ್ತೆ. ಅದು ಕಟ್ಲೆಟ್ ಮಾಡ್ತಾ ಇದ್ದೀನಿ, ಇದನ್ನು ರೊಟ್ಟಿ ಮಾಡ್ತಾ ಇದ್ದೀನಿ. 2x1 ನಾನು ಆವಾಗಲೇ ಹೇಳಿದ್ದೆ ಅಲ್ವಾ, ಇದು 2x1 ರೆಸಿಪಿ ಅಂತ. ಇದಕ್ಕೇನಿಲ್ಲ ಫ್ರೆಂಡ್ಸ್, ನಾನು ನಿಮಗೆ ಆವಾಗಲೇ ರೊಟ್ಟಿ ಕಲಿಸೋವಾಗ ಮಿಸ್ ಆಗೋಗಿದೆ ವಿಡಿಯೋ ಮಾಡಿದ್ದೆ, ಅದು ರೆಕಾರ್ಡ್ ಆಗಿಲ್ಲ ಸಾರಿ. ನಾನು 4 ಜನಕ್ಕೆ ಮಾಡ್ತಾ ಇರೋದು. ಸೊ 1 bowl ಒಂದು ಲೋಟದಷ್ಟು ಚಿರೋಟಿ ರವ, 1 lotus ಗೋಧಿ ಹಿಟ್ಟು ಹಾಕ್ಕೊಂಡು, ತೀರ ಗಟ್ಟಿನೂ ಅಲ್ಲ ತೀರ ಸಾಫ್ಟು ಅಲ್ಲ, ನೋಡಿ ಈ ಮೀಡಿಯಂ ಕನ್ಸಿಸ್ಟೆನ್ಸಿಗೆ, ರೊಟ್ಟಿ ತಟ್ಟೋ ಕನ್ಸಿಸ್ಟೆನ್ಸಿಗೆ ಕಲಸ್ಬಿಟ್ಟು ಇಟ್ಕೋತಾ ಇದ್ದೀನಿ. ತೀರ ಗಟ್ಟಿ ಕಲಸಿದ್ರೆ ಆಗಲ್ಲ, ತೀರ ಸಾಫ್ಟು ಕಲಸ್ಬಾರ್ದು.
ಇದು ಸ್ವಲ್ಪ ಇನ್ನು ಮೈ ಕೊಡುತ್ತೆ, ಯಾಕಂದರೆ ಚಿರೋಟಿ ರವೆ ಹಾಕಿದ್ದೀವಿ ಒಂದು ಕಪ್ಪಷ್ಟು. ಸೊ ಹಾಗಾಗಿ ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಅರೋಮ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ದಯವಿಟ್ಟು ಈ ರೆಸಿಪಿ ನೀವು ಟ್ರೈ ಮಾಡಲೇಬೇಕು. ಹೇಗೆ ಬರ್ತಾ ಇದೆ ನನ್ನ ವೀಡಿಯೋಸು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅನ್ಸಿದ್ರೆ ದಯವಿಟ್ಟು ನನಗೆ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದನ್ನು ನಾವು ಈಗ ಕ್ಯಾಬ್ರೇಜ್ ನಾವು ತಿನ್ನಲ್ಲ ಅಂದರೆ ನಿಮ್ಗೆ ಇನ್ನೂ ಒಂದು ಟಿಪ್ ಹೇಳ್ತೀನಿ, ಇದನ್ನು ಸೋರೆಕಾಯಲ್ಲೂ ಕೂಡ ಮಾಡ್ಕೋಬಹುದು. ಸೋರೆಕಾಯಿ ಮಸಾಲ ರೊಟ್ಟಿ, ಸೋರೆಕಾಯಿ ಕಟ್ಲೆಟ್ ಹೇಗಾದರೂ ಮಾಡ್ಕೋಬೋದು. ಸೋರೆಕಾಯಿನ ತುರಿದ್ಬಿಟ್ಟು ನಂಬ್ತೀರಾ ಬಿಡ್ತೀರಾ, ಇದಕ್ಕೆ ನಾನು ಒಂದು ಡ್ರಾಪು ನೀರು ಹಾಕಿಲ್ಲ, ಅದೇ ನೀರಲ್ಲಿ ಕಲಸ್ಕೊಂಡಿದ್ದೀನಿ. ಯಾಕಂದರೆ ಕ್ಯಾಬ್ರೇಜು ನೀರು ಬಿಟ್ಕೋತಾ ಇರುತ್ತೆ, ಈರುಳ್ಳಿ ಎಲ್ಲ ನೀರು ಬಿಟ್ಕೋತಾ ಇರುತ್ತೆ. ಒಂದು ಚೂರು ಆಯಿಲ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಯಾಕಂದರೆ ನಮ್ಮ ರೊಟ್ಟಿ ಸಾಫ್ಟಾಗಿ ಬರಬೇಕಲ್ವಾ. ಸೊ ಅದಕ್ಕೋಸ್ಕರ ಒಂದು ಡ್ರಾಪ್ ಆಯಿಲ್ ಹಾಕ್ಕೊಂಡು ಚಪಾತಿ ಮಾಡೋ ಅದಕ್ಕೆ, ಚಪಾತಿ ಅಥವಾ ರೊಟ್ಟಿ ತಟ್ಟೋ ಅದಕ್ಕೆ ಕಲಸ್ಬಿಟ್ಟು ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ, ಯಾಕಂದರೆ ಇದು ಮೈ ಕೊಡಲಿ. ಓಕೆನಾ? ಈಗ ಫಸ್ಟ್ ನಾನು ಸ್ನ್ಯಾಕ್ ಮಾಡ್ತೀನಿ, ಸ್ನ್ಯಾಕ್ ಮಾಡೋವಾಗ ತೋರಿಸ್ತೀನಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್. ಇದನ್ನು 10 ನಿಮಿಷ ಮುಚ್ಚಿಟ್ಬಿಡೋಣ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು ನಮ್ಮ ರೊಟ್ಟಿ ಹಿಟ್ಟು ಕಲಸಿಟ್ಟು ಒಂದು 10-15 ನಿಮಿಷ ಆಗಿದೆ. ನೋಡಿ ನಿಮಗೆ ಕಾಣಿಸ್ತಾ ಇದೆಯಾ ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ಅಂತ. ಈಗ ಫಸ್ಟು ನಾನು ಸ್ನ್ಯಾಕ್ ಮಾಡಿಬಿಡ್ತೀನಿ. ನೋಡಿ ಸ್ನ್ಯಾಕ್ ಹಿಟ್ಟು ಕೂಡ ಕಲಸಿಟ್ಟು 10 ನಿಮಿಷ ಆಗಿದೆ, ನೀಟಾಗಿ ಮೈ ಕೊಟ್ಟಿದೆ. ಒಂದೇ ಹಿಟ್ಟು ಒಂದೇ ಪದಾರ್ಥ, ಬಟ್ ಮಾಡೋದು ಎರಡು ರೀತಿ ಅಷ್ಟೇ. ನೋಡಿದ್ರೆ ನಮ್ಮ ಕಟ್ಲೆಟ್ಗೂ ತುಂಬ ಚೆನ್ನಾಗಿ ಹಿಟ್ಟು ನೆಂದ್ಕೊಂಡಿದೆ. ಬನ್ನಿ ಮಾಡೋದು ಹೇಗೆ ಬೇಗ ಬೇಗ ನೋಡ್ಕೊಂಬರೋಣ. ಏನಾಗಿದೆ ಗೊತ್ತಾ, ಈ ನಡುವೆ ತುಂಬ ಟೆನ್ಷನ್ ಆಗ್ತಾ ಇದೆ, ತುಂಬ ಹರಿ ಬರೀ ಮರ್ತಿದ್ದೀನಿ, ಕ್ಯಾರೆಟ್ ತುರಿ ಹಾಕೋದು ಮರ್ತಿದ್ದೀನಿ, ಇನ್ನೇನೂ ಇಲ್ಲ, ಟೆನ್ಷನಲ್ಲಿ ಕ್ಯಾರೆಟ್ ತುರಿನೇ ಹಾಕಿಲ್ಲ. ಸೊ ಇವಾಗ ಕ್ಯಾರೆಟ್ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಬನ್ನಿ ನೋಡಿ, ಎಲ್ಲ ರೆಡಿ ಮಾಡಿಬಿಟ್ಟು ಕ್ಯಾರೆಟೆಲ್ಲ ತುರಿದಿಟ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟಿದ್ದೀನಿ. ಕ್ಯಾರೆಟು ನನ್ನ ಕಣ್ಗೆ ಬಿದ್ದಿಲ್ಲ, ಮಾಡೋ ಟೆನ್ಷನಲ್ಲಿ ಮಾಡೋ ಹರಿ ಬರೀಲಿ, ಕ್ಯಾರೆಟ್ ತುರಿನೇ ಹಾಕಿಲ್ಲ. ನೀವು ಈ ಥರ ಮಾಡಬೇಡಿ, ಕಲಸೋವಾಗಲೇ ಕ್ಯಾರೆಟ್ ತುರಿ ಹಾಕ್ಕೊಂಡು ಕಲಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಎರಡಕ್ಕೂ ಸ್ವಲ್ಪ ಸ್ವಲ್ಪ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಬನ್ನಿ ನೋಡಿ, ನಾನು ಕ್ಯಾರೆಟ್ ಹಾಕಿ ಸ್ವಲ್ಪ ಎಲ್ಲ ನೀಟಾಗಿ ಕಲಿಸ್ಕೊಂಡೆ. ಇವಾಗ ನಾನು ಫಸ್ಟು ಸ್ನ್ಯಾಕ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಹೇಗೆ ಮಾಡೋದು ಕ್ಯಾಬ್ರೇಜ್ ಕಟ್ಲೆಟ್ ಬನ್ನಿ ನೋಡ್ಕೊಂಬರೋಣ. ನೋಡಿ ಇನ್ನೂ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ನೋಡಿ, ನೀವು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ, ಮೀಡಿಯಮ್ ಸೈಜಲ್ಲಿ ಕಾದಿದೆ, ಜಾಸ್ತಿ ಕಾವು ಮಾಡ್ಕೊಂಡಿಲ್ಲ, ಯಾಕಂದರೆ ಸೀರೋಗ್ಬಿಡುತ್ತೆ ಹಾಕಿದ ತಕ್ಷಣ ನಾವು. ಸೊ ಹಾಗಾಗಿ ಬನ್ನಿ ಹೇಗೆ ಮಾಡೋದು ನೋಡೋಣ. ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ, ಸ್ವಲ್ಪ ಬಿಳಿ ಎಳ್ಳು ಹಾಕೋತಾ ಇದ್ದೀನಿ. ಎಣ್ಣೆನ ಮೀಡಿಯಮ್ ಸೈಜಲ್ಲಿ ಕಾಯಿಸ್ಕೊಂಡಿದ್ದೀನಿ, ಒಂದು ಡ್ರಾಪಷ್ಟು ಎಣ್ಣೆ ಹಾಕ್ಕೊಂಡು. ನಾವೇನು ರೆಡಿ ಮಾಡ್ಕೊಂಡಿದ್ವಿ ಹಿಟ್ಟನ್ನು ನೋಡಿ, ಈ ಥರ ನಾವು ವಡೆ ತಟ್ಟತೀವಲ್ಲ, ನಮ್ಮ ಮಸಾಲೆ ವಡೆ ತಟ್ಟತೀವಲ್ಲ, ಆ ಥರ ತಟ್ಟಿ ರೌಂಡ್ ಶೇಪಲ್ಲಿ, ಕಟ್ಲೆಟ್ ಶೇಪಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಬನ್ನಿ ನಾನಿನ್ನ ಒಂದೆರಡು ಮೂರು ಮಾಡ್ಕೋತೀನಿ ಒಟ್ಟೊಟ್ಟಿಗೆ. ಎಣ್ಣೆ ಮೀಡಿಯಮ್ ಸೈಜಲ್ಲಿ ಕಾದಿದೆ ನೋಡಿ. ನಾವು ಮಸಾಲೆ ವಡೆ ತಟ್ಕೋತೀವಲ್ಲ ಆ ಥರ ಕೈಯಲ್ಲೇ ತಟ್ಕೋತಾ ಇದ್ದೀನಿ, ಚೂರೂ ಅಂಟ್ಕೊಂಡಿಲ್ಲ. ನೋಡಿ ನಿಮಗೆ ಕಾಣಿಸ್ತಾ ಇದೆ, ಇದು ನಾನು ಮಾಡ್ತಾ ಇರೋದು ಕ್ಯಾಬ್ರೇಜ್ ಕಟ್ಲೆಟ್. ನಿಮಗೆ ಗೊತ್ತಾಗಿದೆ ಅಂದ್ಕೋತೀನಿ, ಎಲ್ಲ ವೆಜ್ಜೀಸ್ ಇದೆ, ಎಲ್ಲ ಹೋಮ್ ಮೇಡ್, ಮನೇಲಿರೋದೇ ಯೂಸ್ ಮಾಡಿರೋದು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಿ ಬರ್ತಾ ಇದೆ. ಅರೋಮನು ಕೂಡ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನು ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೀನಿ ನೋಡಿ. ಇದನ್ನು ಟೊಮೆಟೊ ಕೆಚಪ್ ಜೊತೆ, ಚಿಲ್ಲಿ ಸಾಸ್, ಖಾರ ಬೇಕು ಅಂದರೆ ಚಿಲ್ಲಿ ಸಾಸ್ ಜೊತೆನೂ ತಿನ್ಬೋದು. ನಾನು ಟೊಮೆಟೊ ಕೆಚಪ್ ಜೊತೆ ಕೊಡ್ತೀನಿ ಮಕ್ಕಳಿಗೆ, ಇದು ಸ್ನ್ಯಾಕ್ಗಲ್ವಾ. ನೋಡಿ ಪುಟ್ಟ ಪುಟ್ಟದು ಬೇಕಾದರೆ ಪುಟ್ಟ ಪುಟ್ಟದು ಮಸಾಲೆ ವಡೆ ಸೈಜು ಅದನ್ನು ಸುದಾ ಮಾಡ್ಕೋಬಹುದು. ನಿಮಗೆ ತೋರಿಸೋಣ ಅಂತ ನಾನು ಓಟೋಟ್ಗೆ ಮಾಡ್ಕೋತಾ ಇದ್ದೀನಿ. ಇದನ್ನು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ವಾ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ, ತುಂಬ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ, ಮಕ್ಕಳಿಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿರೋದು ಅಷ್ಟೇ ಕಟ್ಲೆಟ್ಗೆ. ಸೊ ಅದಕ್ಕೋಸ್ಕರ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ,
ಹೀಗೆ ವಿಡಿಯೋ ಕೊನೆ ತನಕ ನೋಡಿ ನಾನಿವಾಗ ಇದನ್ನು ಉಲ್ಟಾ ಮಾಡಿ ಬೇಯಿಸ್ಕೊತೀನಿ ನೋಡಿ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡಿರೋದಕ್ಕೆ ನೀಟಾಗಿ ಬೆಂದಿದೆ ಸೀದೋಗಿಲ್ಲ ಕೆಳಗಡೆ ನೀವು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಎಲ್ಲ ಸೀದ್ಬಿಟ್ಟು ತಳ ಕಚ್ಚಿಬಿಡುತ್ತೆ ಯಾಕಂದರೆ ಇದರಲ್ಲಿ ಏನು ಬೇಯಂಥದ್ದು ಏನು ಅಂತ ಏನು ಗಟ್ಟಿ ಪದಾರ್ಥ ಏನು ಇಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಸಾಫ್ಟ್ ಆಗಿರುತ್ತೆ ನಮ್ಮ ಕ್ಯಾಬ್ರೇಜ್ ಕಟ್ಲೆಟ್ ಹೇಗೆ ಬಂದಿದೆ ನೋಡಿ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಹಾಕಿರೋ ಎಳ್ಳೂ ಅಷ್ಟೇ ತುಂಬ ಚೆನ್ನಾಗಿದೆ ಸ್ವಲ್ಪ ನಮಗೆ ಬೇಡ ನಾವು ಎಣ್ಣೆಲಿ ಡೀಪ್ ಫ್ರೈ ಮಾಡಲ್ಲ ನಾವು ಅಂತಂದರೆ ತವ ಮೇಲೆ ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಸುಟ್ಕೋಬೋದು ಅದು ತುಂಬ ಚೆನ್ನಾಗಿರುತ್ತೆ ಬಟ್ ಅದಕ್ಕಿಂತ ಇದು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಎಣ್ಣೆಯಲ್ಲಿ ಬೇಯೋದು ನಾನು ತೀರ ಮರ ಜಾಸ್ತಿ ಎಣ್ಣೆ ಮುಳುಗೋ ಥರ ಎಣ್ಣೆ ಹಾಕಿ ಏನು ಬೇಯಿಸ್ತಾ ಇಲ್ಲ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಎರಡು ಸೈಡನ್ನು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಖಂಡಿತ ಮಸ್ಟರ್ಡ್ ಶುಡ್ ನೀವು ಈ ರೆಸಿಪಿ ಟ್ರೈ ಮಾಡಲೇಬೇಕು ನಿಮಗೆ ಖಂಡಿತಾನು ಇಷ್ಟ ಆಗುತ್ತೆ ಇದು ಒಂದೇ ಇಂಗ್ರೀಡಿಯೆಂಟಲ್ಲಿ ಎರಡು ಥರ ಮಾಡ್ತಾ ಇದ್ದೀನಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಮಾಡ್ತಾ ಇದ್ದೀನಿ ಲಂಚ್ ಸ್ನ್ಯಾಕ್ಗೂ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಥರ ಇನೋವೇಟಿವ್ ಆಗಿ ನೀವು ಖಂಡಿತಾನು ಟ್ರೈ ಮಾಡಿರಲ್ಲ ಒಂದ್ಸಲಿ ಟ್ರೈ ಮಾಡಿ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಕೇಳ್ಕೊತೀನಿ ನೋಡಿ ನಮ್ಮ ಕ್ಯಾಬ್ರೇಜ್ ಕಟ್ಲೆಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹೀಗೆ ನೋಡ್ತಾ ಇರಿ ಅದು ಸ್ವಲ್ಪ ಬೇಯಲಿ ನೋಡಿ ಫ್ರೆಂಡ್ಸ್ ನಮ್ಮ ಹೆಲ್ತಿ ಟೇಸ್ಟಿ ಹೋಮ್ ಮೇಡ್ ಕ್ಯಾಬ್ರೇಜ್ ಕಟ್ಲೆಟ್ ತುಂಬ ನೀಟಾಗಿ ರೆಡಿಯಾಗಿದೆ ಬನ್ನಿ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಬಿಡೋಣ ನೋಡಿ ಎಷ್ಟು ಬೇಗ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ನೀಟಾಗಿ ರೆಡಿಯಾಗಿದೆ ಅಲ್ವಾ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ದಯವಿಟ್ಟು ನನ್ನ ರೀತಿ ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಫೀಡ್ಬ್ಯಾಕ್ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಕಾಲೇಜ್ ಮೆಟ್ ನನ್ನ ಕ್ಲೋಸ್ ಫ್ರೆಂಡ್ ಶಶಿ ಅಂತ ಇನ್ನೂ ಕಾಂಟ್ಯಾಕ್ಟಲ್ಲಿದ್ದಾರೆ ಅವರು ನಾನು ಮಾಡಿದಂಥ ಹೋಮ್ ಮೇಡ್ ಪಾಸ್ತಾ ರೆಸಿಪಿ ಟ್ರೈ ಮಾಡಿದ್ರಂತೆ ಮನೇಲಿ ತುಂಬ ಚೆನ್ನಾಗಿ ಬಂತು ಕಣೆ ತುಂಬ ಎಮ್ಮಿ ಆಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಶಶಿ ಲವ್ ಯು ಲಾಟ್ ಯಾಕಂದರೆ ನಿಮ್ಮ ಈ ಥರ ಫೀಡ್ಬ್ಯಾಕ್ಸ್ ನನಗೆ ತುಂಬ ಉತ್ಸಾಹ ಕೊಡುತ್ತೆ ಹೊಸ ಹೊಸ ರೆಸಿಪೀಸ್ ಮಾಡಬೇಕು ಟ್ರೈ ಮಾಡಬೇಕು ಅಂತ ಒಂದು ಹುಮ್ಮಸ್ಸು ಕೊಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಡಿಯರ್ ಅವ್ರ ಮಗನಿಗೂ ಅಷ್ಟೇ ಅಂತೆ ಪಾಸ್ತಾ ರೆಸಿಪಿ ತುಂಬ ಇಷ್ಟ ಆಯ್ತಂತೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಲಾಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ನಾನು ಮಾಡಿರೋ ಕ್ಯಾಬ್ರೇಜ್ ಕಟ್ಲೆಟ್ ದಯವಿಟ್ಟು ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮಕ್ಕಳಿಂದ ನಿಮಗೆ ಒಂದು 100 ಮುತ್ತಂತೂ ಸಿಗೋದು ಗ್ಯಾರಂಟಿ ಯಾಕಂದರೆ ಅಷ್ಟು ಎಮ್ಮಿಯಾಗಿ ಕ್ರಿಸ್ಪಿಯಾಗಿ ಮೇಲಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ತುಂಬ ಚೆನ್ನಾಗಿ ಬಂದಿದೆ ಕ್ಯಾಬ್ರೇಜ್ ಕಟ್ಲೆಟ್ ದಯವಿಟ್ಟು ಒಮ್ಮೆ ನೀವು ಟ್ರೈ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಇದೆ ಹೆಮ್ಮೆಯಾಗಿ ಹೆಲ್ತಿಯಾಗಿ ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದನ್ನು ನಾನು ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡ್ತೀನಿ ಈಗ ಕಟ್ಲೆಟ್ ಮಾಡಾಯಿತು ನೆಕ್ಸ್ಟ್ ನಮ್ಮ ರೊಟ್ಟಿ ಹಿಟ್ಟು ರೆಡಿ ಇದೆ ಅದೇ ಹಿಟ್ಟಲ್ಲಿ ನಾನು ಇವಾಗ ಕ್ಯಾಬ್ರೇಜ್ ರೊಟ್ಟಿ ಹಾಕಬೇಕು ಬನ್ನಿ ರೊಟ್ಟಿ ಹಾಕುವಾಗ ಸಿಗ್ತೀನಿ ವಿಡಿಯೋ ಈಗ ಕೊನೆ ತನಕ ನೋಡಿ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಗಾಯ್ಸ್ ಐ ಲವ್ ಯು ನನಗೇನಾದರೂ ಸಜೆಸ್ಟ್ ಮಾಡಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ಹೇಗೆ ಬರ್ತಾ ಇದೆ ನನ್ನ ವೀಡಿಯೋಸು ಯಾಕೋ ನನಗೆ 3-4 ಡೇಸಿಂದ ತುಂಬ ಹುಷಾರಿಲ್ಲ ಅಂತಲೇ ಹೇಳ್ಬೋದು ಯಾಕಂತಂದರೆ ಕೆಮ್ಮು ನೆಗಡಿ ತಲೆನೋವು ವಿಪರೀತ ನನ್ನ ವಾಯ್ಸಲ್ಲೇ ನಿಮಗೆ ಗೊತ್ತಾಗ್ತಾ ಇದೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ ನಾವು ಹೋಗಬೇಕು ನನಗೆ ಫ್ರೀನೇ ಸಿಗ್ತಾ ಇಲ್ಲ ಬೆಳಗ್ಗೆ ಆಯಿತು ಅಂತಂದರೆ ಇವತ್ತೇನು ರೆಸಿಪಿ ಶೇರ್ ಮಾಡೋಣ ಇವತ್ತೇನು ರೆಸಿಪಿ ಶೇರ್ ಮಾಡೋಣ ಅನ್ನೋ ಒಂದು ಟೆನ್ಷನಲ್ಲಿ ಇರ್ತೀನಿ ಸರಿ ನಿದ್ದೆ ಇಲ್ಲ ಯಾರಾದರೂ ಅನ್ಸಬ್ಸ್ಕ್ರೈಬ್ ಆದಾಗ ಯಾಕೆ ಹಿಂಗೆ ಅನ್ಸುತ್ತೆ ಅನ್ಸಬ್ಸ್ಕ್ರೈಬ್ ಆಗಿಬಿಟ್ರು ಅನ್ನೋ ಟೆನ್ಷನ್ ಇದೆ ಸೊ ಪ್ಲೀಸ್ ಹಿಂಗೆಲ್ಲ ಮಾಡಬೇಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಜಾಸ್ತಿ ಮಾತಾಡ್ತಾ ಇದ್ದೀನಿ ತಲೆ ತಿಂತಾ ಇದ್ದೀನಿ ಅಂತ ಅನ್ಕೋಬೇಡಿ ಬನ್ನಿ ಬೇಗ ಬೇಗ ರೊಟ್ಟಿ ಮಾಡೋಣ ಓಕೆನಾ ನೋಡಿ ಫ್ರೆಂಡ್ಸ್ ನಮ್ಮ ರೊಟ್ಟಿನ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ನಾನು ಸಣ್ಣ ಸಣ್ಣ ಮೀಡಿಯಮ್ ಸೈಜ್ ಉಂಡೆಗಳನ್ನ ಬಟರ್ ಪೇಪರ್ ತೊಗೊಂಡಿದ್ದೀನಿ ಒಂದು ಡ್ರಾಪ್ ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರೊಟ್ಟಿ ತಟ್ಕೊಳ್ಳೋಣ ಈ ಥರ ತಟ್ಕೊಂಡು ತವ ಕಾಯಕ್ಕೆ ಇಟ್ಕೊಂಡಿದ್ದೀನಿ ತವ ಮೇಲೆ ಬೇಯಿಸ್ಕೊಂಡ್ರೆ ನಮ್ಮ ಕ್ಯಾಬ್ರೇಜ್ ರೊಟ್ಟಿ ರೆಡಿಯಾಗುತ್ತೆ ಇವಾಗ ಇದನ್ನು ಮೀನ್ಸ್ ನಾವು ಈ ಥರ ತಟ್ಟಕ್ಕಾಗಲ್ಲ ನಮಗೆ ಲೇಟ್ ಆಗುತ್ತೆ ಅಂದರೆ ಚಪಾತಿ ಥರ ಒಸ್ಕೊಳ್ಳಬಹುದು ಚಪಾತಿ ಮಾಡ್ತೀವಲ್ಲ ಆ ಥರ ಒಸ್ಕೊಳ್ಳಬಹುದು ನಾನು ಈ ಥರ ಕೈಯಲ್ಲೇ ಈ ಥರ ನೋಡಿ ರೊಟ್ಟಿ ತಟ್ಟೋದು ಎಲ್ರಿಗೂ ಬರುತ್ತೆ ಅದೇನು ನಾನು ತೋರಿಸ್ತಾ ಇಲ್ಲ ನೋಡಿ ನನ್ನ ಕೈಲಿ ಆಗ್ತಾ ಇಲ್ಲ ಫ್ರೆಂಡ್ಸ್ ನಿಜ
ತುಂಬ ಹುಷಾರಿಲ್ಲ ನನಗೆ, ನನ್ನ ವಾಯ್ಸಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಆದರೂ ನಾನು ಗಿವ್ ಅಪ್ ಮಾಡಬಾರ್ದು, ಬಿಡಬಾರ್ದು, ನನಗೋಸ್ಕರ ಕಾಯ್ತಿರ್ತೀರಾ ನನ್ನ ವಿಡಿಯೋಗೋಸ್ಕರ ಅಂತ ಆದಷ್ಟು ನನ್ನ ಕೈ ನನ್ನ ಮಿತಿ ಮೀರಿ ಅಂತ ಅಂತಾರಲ್ಲ ಹಾಗೆ ಆಗಿಲ್ಲ ಅಂದರೂ ಮಾಡ್ತಾ ಇದ್ದೀನಿ. ದಯವಿಟ್ಟು ನನಗೆ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇಷ್ಟು ಕಷ್ಟಪಟ್ಟು ತುಂಬಾ ಕಷ್ಟ ಆಗ್ತಾ ಇದೆ, ಮನೆ ಕೆಲಸ, ಮಕ್ಕಳದು, ಸ್ಕೂಲ್ದು, ಲಂಚ್ ಬ್ಯಾಗು, ಬ್ರೇಕ್ಫಾಸ್ಟು, ಇದನ್ನೆಲ್ಲ ಹೆಚ್ಕೊಂಡು ರೆಡಿ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ನಿಜ ನನ್ನ ಕೈಲಿ ಆಗ್ತಾಯಿಲ್ಲ ಫ್ರೆಂಡ್ಸ್. ಒಂದೊಂದ್ಸಲಿ ಅನಿಸ್ಬಿಡುತ್ತೆ ಅಪ್ಪ ಸಾಕಪ್ಪ ನಿಲ್ಲಿಸ್ಬಿಡೋಣ, ಯಾರಿಗೆ ಬೇಕು ಅಂತ ಎಡಿಟ್ ಮಾಡಿಕೊಂಡು. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಪ್ರೋತ್ಸಾಹ ನನಗೆ ಬೇಕು, ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಬೇಕು. ಸೊ ನಾನು ಗಿವ್ ಅಪ್ ಮಾಡಬಾರ್ದು ಅಂತಂದರೆ ದಯವಿಟ್ಟು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ ಹೇಗೆ ಬರ್ತಾ ಇದೆ ಏನು ಎತ್ತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಜ ಫ್ರೆಂಡ್ಸ್ ಒಂದೊಂದ್ಸಲಿ ಅನಿಸುತ್ತೆ ನಾನು ಓಪನಾಗಿ ಹೇಳ್ಕೊತಾ ಇದ್ದೀನಿ, ಹಾಗೆ ಬ್ರೇಕ್ಫಾಸ್ಟ್ ಮಾಡಿಬಿಡ್ಬೋದು, ಬಟ್ ಅದನ್ನು ವಿಡಿಯೋ ಮಾಡಿಕೊಂಡು ನೀಟಾಗಿ ಪ್ರೆಸೆಂಟೇಷನ್ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಅನ್ನಿಸ್ತಾ ಇದೆ. ಬನ್ನಿ ಪರವಾಗಿಲ್ಲ, ಆದಷ್ಟು ಮಾಡ್ತೀನಿ, ಆಗುತ್ತೆ ಅನ್ನೋ ತನಕ ಮಾಡ್ತೀನಿ, ಆಮೇಲೆ ಏನು ಮಾಡ್ತೀನೋ ಅದು ದೇವ್ರಿಗೆ ಬಿಟ್ಟಿದ್ದು. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತವಾಕಾಗಿದೆ, ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ತವಾಗೆ. ಈಗ ರೊಟ್ಟಿ ಹಾಕ್ಕೊಳ್ಳೋಣ, ಬನ್ನಿ ಫ್ರೆಂಡ್ಸ್. ವಿಡಿಯೋ ಹೀಗೆ ನೋಡ್ತಾ ಇರಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಒಂದೇ, ನಿಮ್ಮನ್ನು ಸಪೋರ್ಟ್ ಮಾಡಿ, ಯಾಕಂದರೆ ಸ್ವಲ್ಪ ಎಣ್ಣೆ ಕಮ್ಮಿ ಆಯಿತು ಅಂದ್ಕೋತೀನಿ, ಅಂಟ್ಕೋತಾ ಇದೆ. ನೋಡಿ ನಮ್ಮ ಕ್ಯಾಬ್ರೇಜ್ ರೊಟ್ಟಿ ರೆಡಿಯಾಗಿದೆ. ರೊಟ್ಟಿ ತಟ್ಟಕ್ಕೆ ಬರಲ್ಲ ಅಂತಂದರೆ ನಾನು ಹೇಳಿದ್ನಲ್ಲ ಚಪಾತಿ ಥರ ಲಟ್ಟಿಸ್ಕೊಳ್ಳಬಹುದು. ಇದನ್ನು ಸ್ವಲ್ಪ ಉಲ್ಟ ಮಾಡಿ ಬೇಯಿಸ್ಕೊಳ್ಳೋಣ. ಅದು ಯಾಕೋ ಫಸ್ಟ್ ಅಂತೂ ಹೋಯ್ತು, ಬಿಡಿ ನೆಕ್ಸ್ಟ್ ಅಂತ ಮಾಡೋಣ ನೀಟಾಗಿ. ಅದು ಕಟ್ಟಾಗಿದೆ, ಆಗುತ್ತೆ ಸಹಜ, ಏನೂ ಮಾಡೋಕ್ಕಾಗಲ್ಲ. ನಾನು ಎರಡು ಇಟ್ಕೊಂಡಿದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಇದು ಕಿತ್ತೋಯ್ತು, ಏನು ಮಾಡೋಕ್ಕಾಗಲ್ಲ. ನೋಡಿ ಅದಕ್ಕೆ ಹಾಳಾಯಿತು, ಕಿತ್ತೋಯ್ತು. ನಾನು ಮತ್ತೆ ಫಸ್ಟಿಂದ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಮೇಲೆ, ನೋಡಿ ಅಲ್ವಾ ಎಷ್ಟು ಚೆನ್ನಾಗಿ ಬಂತು ನೋಡಿ. ಅದು ಫಸ್ಟ್ ಫಸ್ಟಾಗಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ದೋಸೆ ಆಗಲಿ ಪ್ರತಿ ರೊಟ್ಟಿ ಆಗಲಿ ಆ ಥರ ಕಿತ್ತೋಗುತ್ತೆ, ದೃಷ್ಟಿಯಾಗಿರತ್ತಲ್ವ ನಮ್ದೇ. ಸೊ ಹಾಗಾಗಿ ಹೋಯ್ತು ಅದು, ಪರವಾಗಿಲ್ಲ ಬಿಡಿ ಬಿಟ್ಟಾಕಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ದಯವಿಟ್ಟು ನೀವು ನಾನು ಮಾಡೋ ರೆಸಿಪೀಸ್ನ ತೋರಿಸಿ, ಮಾಡಿ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ, ಓಕೆನಾ. ಸುಮ್ಮನೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ಕೊಳ್ಳಲ್ಲ, ನಿಮ್ಮ ಜೀನ್ಯೂನ್ ಆಗಿ ಹೇಳ್ತೀನಿ. ತುಂಬ ಹೆಲ್ತಿ ಟೇಸ್ಟಿ, ಮನೇಲೇ ಇರೋ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಮಾಡೋದ್ರಿಂದ ತುಂಬ ಬೇಗನೂ ಕೂಡ ಆಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ನಾವು ಹಾಕಿರೋ ಪ್ರತಿ ಒಂದು ಇಂಗ್ರೀಡಿಯೆಂಟ್ಸು ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಇನೋವೇಟಿವ್ ಆಗಿ. ದಯವಿಟ್ಟು ಟ್ರೈ ಮಾಡಿ ಫ್ರೆಂಡ್ಸ್, ನಾನು ಅಷ್ಟೇ ಕೇಳ್ಕೊಳ್ಳೋದು. ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ, ಓಕೆನಾ. ನಾನು ಕಾಯ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ನನ್ನ ಹೆಲ್ತಿ ಟೇಸ್ಟಿ ಕ್ಯಾಬ್ರೇಜ್ ಬ್ರೇಕ್ಫಾಸ್ಟ್ ರೆಸಿಪಿ ಕ್ಯಾಬ್ರೇಜ್ ರೊಟ್ಟಿ ರೆಡಿಯಾಗಿದೆ. ನಾನು ಮುಂಚೆ ತೋರಿಸ್ದೆ ಕ್ಯಾಬ್ರೇಜ್ ಕಟ್ಲೆಟ್, ಈಗ ತೋರಿಸ್ತಾ ಇದ್ದೀನಿ ಕ್ಯಾಬ್ರೇಜ್ ರೊಟ್ಟಿ. ನೋಡಿ ಹೇಗೆ ಬಂದಿದೆ, ಎಷ್ಟು ಚಂದ ಬಂದಿದೆ ಅಲ್ವಾ, ಎಷ್ಟು ಚೆನ್ನಾಗಿ. ನಿಜ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಏನು ಮಾಡೋದು, ಏನು ಬೇಡ, ಇವನ್ ಮೊಸರು ಚಟ್ನಿ ಪುಡಿ ಸಾಕಾಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಹಾಗೇನು ಕೂಡ ಟೊಮೆಟೊ ಸಾಸ್ ಜೊತೆ ತಿನ್ಬೋದು. ದಯವಿಟ್ಟು ಈ ರೆಸಿಪಿ ಒಂದ್ಸಲಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಹೇಗೆ ಬರ್ತಾ ಇದೆ ನನ್ನ ವಿಡಿಯೋಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂದರೂ ಮಾಡ್ತಾ ಇದ್ದೀನಿ, ದಯವಿಟ್ಟು ಒಂದು ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಕೈ ಮುಗಿದು ಕೇಳ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಟ್ರೈ ಮಾಡಿ ಆಮೇಲೆ ನನಗೆ ಹೇಳಿ, ಓಕೆನಾ. ನಾನು ಇವಾಗ ಹೋಗಿ ಬರ್ತೀನಿ. ಟಾಟಾ ಬೈ, ಸಿ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋಗಳನ್ನ ನೋಡ್ತಾಯಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಗಳನ್ನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಕಾಯ್ತಾ ಇರಿ, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಅಲಾಟ್. ಥ್ಯಾಂಕ್ ಯು, ಟಾಟಾ ಬೈ ಬೈ, ಸಿ ಯು ಫ್ರೆಂಡ್ಸ್.